ಇದು ದೇವಸ್ಥಾನ ಹಾಗೆ ಇಲ್ಲಿ ಬಂದ್ರೆ ಇದು ನೋಡಿ ಇದೇ ಸುತ್ತಲೂ ಬೆಟ್ಟ ಇದು ಹಲೋ ಗಾಯ್ಸ್, ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮಿತ್ರ ಮಹೇಶ್. ನಾನಿವತ್ತು ಒಂದು ಪ್ಲೇಸ್ ಬಂದೆ, ಅಂದರೆ ಕಾಣಿಸು ಅಂತ ಬಂದೆ. ಇದು ನಮ್ಮ ಊರ ಹತ್ರನೇ, ಸ್ವಲ್ಪ ದೂರದಲ್ಲಿರೋ ಪ್ಲೇಸ್. ಇದು ಬೆಟ್ಟದ ಮಧ್ಯದಲ್ಲಿದೆ, ಶ್ರೀ ಅಬ್ಬಿ ಮಹಾಗಣಪತಿ ದೇವಸ್ಥಾನ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲೇ ಪಕ್ಕದಲ್ಲೊಂದು ಫಾಲ್ಸ್ ಇದೆ, ಆ ಫಾಲ್ಸ್ ನಿಮ್ಗೆ ಕಾಣ್ತೀನಿ ನೋಡಿ. ಇದು ಅಲ್ದ ಮರ ಫಾಲ್ಸ್ ಇದೆ ಇಲ್ಲಿ. ನಿಮ್ಗೆ ಇದ್ರ ವಿಶೇಷತೆಯನ್ನು ಹೇಳ್ತೀನಿ, ಬನ್ನಿ ಹೋಗ. ಇದು ದೇವಸ್ಥಾನ ಹಾಗೆ ಇಲ್ಲಿ ಬಂದ್ರೆ ಇದು ನೋಡಿ ಇದೇ ಸುತ್ತಲೂ ಬೆಟ್ಟ. ಇದು ಬೆಟ್ಟದ ಇದೊಂದು ಆಲದ ಮರ ಇದೆ ಇಲ್ಲಿ, ಇಲ್ಲೊಂದು ಬಾವಿ ತೋಡಿದ್ದಾರೆ. ಹಾಗೆ ಇಲ್ಲಿ ಬಂದು ಬಂಡೆಗಲ್ಲು, ಬಂಡೆಗಲ್ ಮಧ್ಯೆ ಇದೊಂದು ತೀರ್ಥ, ಭರದ್ವಾಜ ತೀರ್ಥ ಅಂತೇಳಿ ಫಾಲ್ಸ್. ಇದು ಭರದ್ವಾಜ ತೀರ್ಥ ಅಬ್ಬಿ ಫಾಲ್ಸ್ ಹೆಂಗೆ ಹೆಸರು ಬಂತು ಅಂದರೆ, ಮೊದಲೇ ಋಷಿಮುನಿಗಳ ಕಾಲದಲ್ಲಿ, ರಾಜರ ಕಾಲದಲ್ಲಿ ಭರದ್ವಾಜ ಮುನಿಗಳು ಇಲ್ಲಿ ಬಂದು ತಪಸ್ಸು ಮಾಡಿತಿರ್ಬೇಕಾದ್ರೆ ಅವರಿಗೆ ದಾಹ ಆಗತ್ತೆ. ಆಗ ಇಲ್ಲಿ ಸುತ್ತಲೂ ಬೆಟ್ಟ, ಎಲ್ಲೂ ಅವ್ರಿಗೆ ನೀರಿಂದ ಸೆಲೆಯೋ ನೀರು ಇದೆ ಅಂತಲೂ ಅವ್ರಿಗೆ ಗೊತ್ತಾಗಲ್ಲ. ಆವಾಗ ಬಂಡೆಗಲ್ಲಿರುತ್ತಲ್ಲ, ಸೊ ಆವಾಗ ಅವರು ಕೂತ್ಕೊಂಡು ಬಂಡೆಗಲ್ ಮೇಲೆ ಕೂತ್ಕೊಂಡು ಶ್ರೀ ಗಂಗಾ ಮಾತೆಯನ್ನು ಕುರಿತು ತಪಸ್ಸು ಆಚರಿಸ್ತಾರೆ. ಆಗ ಈ ಬಂಡೆಗಲ್ಲಿನಿಂದ ನೀರು ಜುಮ್ತದೆ, ಆವಾಗ ಜುನುಗುತ್ತೆ ನೀರು. ಇನ್ನೂ ತನಕ ಜುನುಗ್ತಾನೆ ಇದೆ, ಎಂಥ ಬೇಸಿಗೆಗಾಲ ಬಂದರೂ ಬರಗಾಲ ಬಂದರೂ ಇಲ್ಲಿ ನೀರು ಬರೋದು ಕಮ್ಮಿ ಆಗಿಲ್ಲ. ಅದೇ ಫಾಲ್ಸ್ ನೋಡಿದ್ದು ಈ ಇನ್ನೂ ತನಕ ಇಲ್ಲಿ ಬಂಡೆಗಲ್ಲಿಂದ ಎಲ್ಲಿ ನೀರು ಬರ್ತದೆ ಕಂಡುಹಿಡಲಿಕ್ಕೆ ಯಾರಿಗೂ ಸಾಧ್ಯವಾಗಿಲ್ಲ. ಅದಕ್ಕೆ ಇದನ್ನು ಭರದ್ವಾಜ ತೀರ್ಥ ಅಂತ ಕರೀತಾರೆ. ಒಳಗಡೆ ಕಾಲಿ ಮೀನುಗಳೆಲ್ಲ ಬಂದು ನಿಮ್ಮ ಕಾಲಿಗೆ ಮುತ್ತಿಕ್ಕುತ್ತವೆ, ಆ ಫೀಲಿಂಗ್ಸ್ ಒಂಥರ ಖುಷಿ ಆಗುತ್ತೆ. ನೀವು ಅದು ಆ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ, ಅದನ್ನು ಫಾಲ್ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತದೆ. ಈಗ ನೋಡಿ ನಾನು ಕಾಲಿಗೆ ಕಾಲತ್ರೆಲ್ಲ ಹಿಂಗೆ ಬಂದು ಕಾಲೊಳಗಡೆ ಕಾಲಿ ತಕ್ಷಣ ಆ ಫೀಲಿಂಗ್ಸ್ನಲ್ಲಿ ಮೀನುಗಳೆಲ್ಲ ಬಂದು ಖುಷಿಯ ನಿಮ್ಮ ಕಾಲಿಗೆ ಮುತ್ತಿಕ್ಕುತ್ತವೆ. ನ್ಯಾಚುರಲ್ ಫೀಲಿಂಗ್ಸ್ ಒಂಥರ ಖುಷಿಯ, ಸಾವಿರ ಲಕ್ಷ ಕೋಟಿ ಕೊಟ್ಟರು ಇಂಥ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತು, ಸೂಪರ್ ಆಗಿ ಕಾಲಿ ತಕ್ಷಣ ನನ್ನ ಕಾಲತ್ರೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಮೀನುಗಳು ಬಂದು ಕಾಲಿನ ಮುತ್ತಿಕ್ಕಡೆ ಹೋಗ್ತವೆ. ಆ ಫೀಲಿಂಗ್ಸ್ ಮಾತ್ರ ಯಾರಿಗೂ ಹೇಳೋಕ್ಕಾಗಲ್ಲ, ಒಂಥರ ಖುಷಿಯ. ಆ ಸೂಪರ್ ನ್ಯಾಚುರಲ್ ಇದು, ಮತ್ತೆ ನೀವು ಎಷ್ಟೇ ಸಾವಿರ ಲಕ್ಷ ಕೋಟಿ ದುಡ್ಡು ಕೊಟ್ಟರು ಇಂಥ ಫೀಲಿಂಗ್ ಸಿಗಲ್ಲ ನಿಮಗೆ. ಏನು ಸೂಪರ್ ಆಗಿದೆ ಗೊತ್ತಾ, ಆ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ಈ ನೀರಿನಲ್ಲಿ ಔಷಧಿ ಗುಣ ಇದೆ ಅಂತ, ಈ ನೀರನ್ನ ಕುಡಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಏನೇ ಅದರ ಈಗ ಕೆಟ್ಟದ್ದು ಏನೇ ಇದ್ರೂ ಹೋಗ್ತಂತೆ. ಕುಡಿಯೋಣ. ಹಾಗೆ ಈ ನೀರನ್ನ ಮೈಮೇಲೆ ಹಾಕೊಂಡ್ರೆ ಮೈಮೇಲೆ ಚರ್ಮದ ಏನೇ ತೊಂದರೆ ಇದ್ರೂ ಹೋಗುತ್ತೆ ಅಂತ ಹಾಕೊಳ್ಳೋಣ. ಮೈ ತುಂಬ ಹಾಕೊಂಡೆ ಖುಷಿಯಾಯ್ತು ಮಾರು. ಇದೇ ನೋಡಿ ಭಾರತದ ತೀರ್ಥ ಅಬ್ಬಿ ಫಾಲ್ಸ್ ವಿಶೇಷತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಮಹಾಗಣಪತಿ ದೇವಸ್ಥಾನ ಇದೆ, ಹಳೇ ಕಾಲದ ದೇವಸ್ಥಾನ. ಇಲ್ಲಿ ಒಂದು ಚಿಕ್ಕದಾದ ಸುಂದರವಾದ ಗಣಪತಿ ಮೂರ್ತಿ ಇದೆ, ಹಳೇ ಕಾಲದ ಬಾಗಿಲು ನೋಡಿದ್ದು. ಅಬ್ಬಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ನಿತ್ಯ ಪೂಜೆ ಸೇವಾ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಗೋರೆ ಅವರಿಂದ ದಿನಾಂಕ 1/1987 ಆರಂಭ. 251 ರೂಪಾಯಿ ಶಾಶ್ವತ ಠೇವಣಿ ದೇಣಿಗಿಟ್ಟ ಭಜಕರ ಒಂದರಿಂದ ಪೂಜೆ ಸಲ್ಲಿಸಲಾಗುವುದು. ನೋಡಿ ಇದೆ ಕಾಣಿಕೆ ಡಬ್ಬೆ ಇದೆ.
ಇಲ್ಲೊಂದು ಕಾಣಿಕೆ ಡಬ್ಬಿದೆ, ಹೋಮ ಎಲ್ಲ ಆಗಿದ್ರೆ ಇಲ್ಲಿ ಮಾಡ್ತಾರೆ. ಹೋಗಿಗೆ ನಾಲ್ಕು ಎಂಟು ಆಡ್ಸಿದ ತುತ್ಮರಕ್ಕೆ ಸಂಕಷ್ಟ ಇದೆ. ಬನ್ನಿ, ಹಳೇ ಕಾಲದ ದೇವಸ್ಥಾನ ಇದು. ಹೋಗೋಣ ನೋಡಿ, ಹಳೆ ಕಾಲದ ಬೀಗ ಬೀಗ ಇದಕ್ಕೆ ದೇವಸ್ಥಾನಕ್ಕೆ ಯಾರು ಬೀಗ ಹಾಕಲ್ಲ ಇದಕ್ಕೆ. ಹಾಂ, ಓಪನ್. ಓಂ ಗಮ್ ಗಣಪತಯೇ ನಮಃ. ನೋಡಿ, ಅಬ್ಬಿ ಮಹಾಗಣಪತಿ ದೇವಸ್ಥಾನ. ಓಂ ಗಮ್ ಗಣಪತಯೇ ನಮಃ. ಬಗ್ಗೆ ಇದು ಗರ್ಭಗುಡಿಗೆ ಬೀಗ ಹಾಕಿದ್ದಾರೆ. ನಿತ್ಯ ಪೂಜೆ ಆಗತ್ತೆ ಇಲ್ಲಿ ನೋಡಿ. ಸುಂದರವಾದ ಚಿಕ್ಕ ಗಣಪನ ಮೂರ್ತಿ ಇದು ನೋಡಿ, ಇದೇ ನೋಡಿ. ಓಂ ಗಮ್ ಗಣಪತಯೇ ನಮಃ. ಇಲ್ಲಿ ದಿನನಿತ್ಯ ಬೆಳಗಿನ ಜಾವ 7 ಗಂಟೆ ಒಳಗಡೆ ಪೂಜೆ ಆಗತ್ತೆ ಈ ದೇವಸ್ಥಾನದಲ್ಲಿ. ಒಂದು ಸುತ್ತಾಕೋಬರೋಣ ಬನ್ನಿ. ನೋಡಿ, ಅಬ್ಬಿ ತೀರ್ಥ, ಅಬ್ಬಿ ಫಾಲ್ಸಿಂದ ಬರುವಂಥ ನೀರನ್ನು ಇಲ್ಲಿ ಅಭಿಷೇಕಕ್ಕೆ ಇಡ್ತಾರೆ ದೇವರಿಗೆ. ಹಳೇ ಕಾಲದ ದೇವಸ್ಥಾನ ಸುಂದರವಾಗಿ. ಗಣಪತಿ ಅವರೇ ಕಪ್ಪಡಪ್ಪ ತಂದೆ. ದೇವ್ರಿಗೆ ಕೈ ಮುಗಿದಾಯ್ತು. ಈಗ ದೇವ್ರ ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ. ಈಗ ಹೊರಡೋಣ. ಓಂ ಗಮ್ ಗಣಪತಿ ನಮಗೆ ಕಪ್ಪಡಪ್ಪ ದೇವ್ರಂತ ಬಂದು ಈಗ ಬಂದು ನಾವು ಈ ಬಾಗಿಲನ್ನು ಹಾಕಿಟ್ಟು ಹೋಗ್ಬೇಕಿಲ್ಲಿ. ಆಯ್ತು, ಬಾಗಿಲು ಹಾಕಾಯ್ತು. ಇವ್ರ ಕುಂಕುಮ ಇಲ್ಲಿರುತ್ತೆ. ದೇವ್ರ ಪ್ರಸಾದ ಇಟ್ಕೊಂಡು ಹೋಗ್ಬೇಕು.